ಕರ್ತನೆಯಲ್ಲಿ ಪ್ರಿಯರೇ ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಿಸಿ ನಡೆಸಲಿ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರ್ತದೆ ಎಂಬುದಾಗಿ ನಾವು ನಂಬುತ್ತೇವೆ ಅನೇಕರು ನಿಮ್ಮ ಅನುಭವಗಳನ್ನು ನೀವು ಹಂಚಿಕೊಂಡಿದ್ದೀರ ದೇವರು ನಿಮ್ಮನ್ನು ಆಶೀರ್ವಿಸಲಿ ಇನ್ನೂ ಹೆಚ್ಚಾಗಿ ದೇವರ ಆಲೋಚನೆ ವಾಕ್ಯದಿಂದ ದೇವರು ನಿಮ್ಮನ್ನು ತೃಪ್ತಿಪಡಿಸಲಿಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ ಪನಿ ಪ್ರಿಯರೇ ಕಳೆದ ವಾರಗಳಲ್ಲಿ ಧ್ಯಂಥ ಎ ಪಿಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತು ಹನ್ನೆರಡು ವಾಕ್ಯ ಭಾಗಗಳನ್ನು ಓದಿ ನಾವು ಹನ್ನೆರಡನೇ ವಚನಕ್ಕೆ ಬಂದಿದ್ದೇವೆ ಅದೇನೆಂದರೆ ಆ ವಾಕ್ಯ ಭಾಗವನ್ನು ಓದಿ ನಾವು ಮುಂದುವರೆಸ್ತೇನೆ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಈ ಹನ್ನೆರಡನೇ ವಾಕ್ಯ ಭಾಗಕ್ಕೆ ಬಂದು ನಾವು ನಿಂತಿದ್ದೇವೆ ಪ್ರೇರೇ ಇವತ್ತು ನಮ್ಮ ಜೀವಿತ ಏನಾಗಿದೆ ಇವತ್ತು ನಮ್ಮ ಹೋರಾಟ ಏನಾಗಿದೆ ಎಂಬುದಾಗಿ ಕಳೆದ ವಾರಗಳಲ್ಲಿ ನಾನು ಹೇಳ್ತಾ ಇದ್ದೆ ಅದೇನೆಂದರೆ ಮನುಷ್ಯನು ಮನುಷ್ಯನಿಗೆ ವಿರುದ್ಧವಾಗಿ ಯೋಚಿಸುವುದು ಹೋರಾಡುವುದು ಮಾತಾಡುವುದು ಜಗಳ ಮಾಡುವುದು ಅದಕ್ಕೆ ಒಂದು ರೀತಿ ಮಾನಸಿಕ ಯುದ್ಧ ಮಾಡುವಂಥದ್ದು ಲೋಕದಲ್ಲಿ ಸಹಜವಾಗಿದೆ ಅದು ಒಡಹುಟ್ಟಿದವರಾಗಿರ್ಬೋದು ಕರ್ ಅವರು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಯಾರೇ ಆಗಿರಲಿ ಒಂಥರ ವಿರೋಧಿಸುವಂಥ ಆ ಒಂದು ವ್ಯವಸ್ಥೆ ಲೋಕದಲ್ಲಿ ಜೀವಂತವಾಗಿದೆ ಜೀವಂತವಾಗಿದೆ ಆದರೆ ಇವತ್ತು ನಮ್ಮ ವ್ಯವಸ್ಥೆ ಏನೆಂಬುದಾಗಿ ಬೈಬಲ್ಸ್ ಚೆನ್ನಾಗಿ ಹೇಳ್ತಾ ಇದೆ ಇವತ್ತು ಇದನ್ನು ಎಷ್ಟೋ ಜನರು ತಿಳ್ಕೊಳ್ಳಲಿಲ್ಲ ತಿಳ್ಕೊಳ್ಳದಿದ್ರೆ ಏನಾಗ್ತದೆ ಅವರ ಅಗತ್ಯ ಅಯ್ಯೋ ಯಾಕಂದರೆ ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ದೇವರು ಎರಡೇ ಸ್ಥಳ ಇಟ್ಟಿದ್ದಾನೆ ಮೂರು ಜಾಗ ಇಲ್ಲ ನಾಲ್ಕು ಜಾಗ ಇಲ್ಲ ಐದು ಜಾಗ ಇಲ್ಲ ದೇವ್ರು ಇಟ್ಟಿದ್ದ ಎರಡೇ ಸ್ಥಳ ಒಂದು ಪರಲೋಕ ನೀನು ಪರಲೋಕ ಹೋಗೋದಕ್ಕೆ ನೀವು ವಂಚಿತನಾದರೆ ನರಕಕ್ಕೆ ಹೋಗೋದು ಖಂಡಿತ ಇವತ್ತು ಈ ಲೋಕದ ಅಧಿಪತಿ ಸೈತಾನನು ಜಗಳ ಅಸೂಯೆ ಮತ್ಸರ ಹೊಟ್ಟೆಗಿಚ್ಚು ಹೊಡೆದಾಟ ಬಡದಾಟ ಇಂಥವುಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದು ದೇವರಲ್ಲ ದೇವರಲ್ಲ ಇವತ್ತು ಸೈತಾನ ಅದನ್ನು ಮಾಡ್ತಾನೆ ನೀನು ಪರಲೋಕ ರಾಜ್ಯಕ್ಕೆ ಹೋಗದಿದ್ದರೆ ನೆಕ್ಸ್ಟ್ ಸ್ಥಳ ಇರುವುದು ನರಕ ಮಾತ್ರ ಆದ್ದರಿಂದ ನಮ್ಮ ಭವಿಷ್ಯತನ ವಿಷಯದಲ್ಲಿ ಯೋಚಿಸೋಣ ಇವತ್ತು ನಮ್ಮ ಲೈಫ್ ದೇವರ ವಚನ ಆಗಿರಬೇಕು ಈ ಶುಡ್ ಪಿಯೇ ಅವ ಲೈಫ್ ಶುಡ್ ಎ ಲಿವಿಂಗ್ ಬೈಬಲ್ ಆ್ಯಂಡ್ ವಾಕಿಂಗ್ ಬೈಬಲ್ ಆ ರೀತಿಯಲ್ಲಿರ್ಬೇಕು ನಮ್ಮ ಜೀವಿತದಲ್ಲಿ ಕಾಣಬೇಕು ಅದನ್ನು ದೇವ್ರು ಬಯಸ್ತಾನೆ ಆದ್ದರಿಂದ ಇವತ್ತು ಮನುಷ್ಯ ಮಾತ್ರದವರ ಸಂಗಡ ನಮ್ಮ ಹೋರಾಟ ಮಾಡುವುದಾದರೆ ಹೋರಾಟವನ್ನು ಮುಂದುವರಿಸುವುದಾದರೆ ಅದರಿಂದ ನಮ್ಮ ಜೀವಿತದಲ್ಲಿ ಸೈತಾನನ ರಾಜ್ಯ ನಮ್ಮಲ್ಲಿ ಸ್ಥಾಪಿಸಲ್ಪಟ್ಟಂತಾಗ್ತದೆ ದೇಹಸ್ವಾಮಿ ಏನು ಹೇಳ್ತೇನೆ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ನಿನ್ನ ವೈರ್ಯನ್ನು ಪ್ರೀತಿಸು ಅವನ ಯಾವ ವಿಷಯಗಳಿಗೂ ನೀನು ವಿರೋಧನ ವ್ಯಕ್ತಪಡಿಸದೆ ನಿನ್ನಂತೆಯೇ ನಿನ್ನ ಸಹೋದರನನ್ನು ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ಆದ್ದರಿಂದ ಈ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯೋ ಪರೀಕ್ಷಿಸಿಕೊಳ್ಳೋಣ ದೇವರ ಹತ್ರ ಕೇಳೋಣ ನಂಬಿಗಸ್ತನಾದ ದೇವರು ನಮಗೆಲ್ಲ ವಿಧದಲ್ಲಿಯೂ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಕಳೆದ ವಾರದಲ್ಲಿ ನಾನು ಹೇಳಿದ್ದೆ ಮನುಷ್ಯರೊಂದಿಗೆ ಹೋರಾಡುವ ವಿಷಯ ನಾವು ಉಪಯೋಗಿಸುವ ಆಯುಧಗಳ ವಿಷಯದಲ್ಲಿ ನಾನು ಎಂಬುದಾಗಿ ಇವತ್ತು ನಮ್ಮ ಆಯುಧ ಅದು ಯಾವುದಾಗಿದೆ ಇವತ್ತು ಲೋಕದ ರೀತಿಯಲ್ಲಿ ಆಯುಧ ಮಾಡುವವನು ಆಯುಧವನ್ನು ಉಪಯೋಗಿಸುವವನು ಆತ್ಮಿಕವಾಗಿ ಆಯುಧವನ್ನು ಉಪಯೋಗಿಸಲಿಕ್ಕಾಗಲ್ಲ ಆತ್ಮಿಕ ಆಯುಧವನ್ನು ಉಪಯೋಗಿಸುವನು ಲೋಕದ ಆಯುಧ ಮುಗಿ ಉಪಯೋಗಿಸಲಿಕ್ಕೆ ಹೋಗುವುದೇ ಇಲ್ಲ ಲೋಕದ ಆಯುಧ ಯಾವುದು ದ್ವೇಷ ಹೊಟ್ಟೆಗಿಚ್ಚು ಮತ್ಸರ ಬೈಗುಳ ಒಡೆದಾಟ ಜಗಳ ನಾನಾ ರೀತಿಯಲ್ಲಿ ಏನೆಲ್ಲ ನಡೀತಿದೆಯೋ ಅದು ಭಿನ್ನಾಭಿಪ್ರಾಯ ಮನಸ್ತಾಪ ಇವೆಲ್ಲ ಆಯುಧ ಇವತ್ತು ಒಬ್ಬ ಕ್ರೈಸ್ತನಲ್ಲಿ ಇದು ಇರಬಾರದು ಎಂಬುದಾಗಿ ದೇವರು ಆಕೆ ಹೇಳ್ತದೆ ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆ ಅಧಿಕಾರಿಗಳಲ್ಲ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕದಧಿಪತಿಗಳ ಮೇಲೆಯೂ ಆಕಾಶ ದುರಾತ್ಮನ ಸೇನೆಗಳ ವಿರುದ್ಧವಾಗಿ ಹೋರಾಡುವವರಾಗಿದ್ದೇವೆ ಇವತ್ತು ಮಾನುಷಿಕ ಆಯುಧವನ್ನು ಉಪಯೋಗಿಸೋನು ದೇವರ ಆಯುಧ ಹೇಗೆ ಉಪಯೋಗಿಸಲಿಕ್ಕೆ ಸಾಧ್ಯ ದೇವರು ಕೊಡುವುದಿಲ್ಲ ಯಾರು ಮಾನಸಿಕ ಆಯುಧವನ್ನು ಉಪಯೋಗಿಸ್ತಾರೋ ಅವರಿಗೆ ದೇವರ ಆಯುಧ ಸಿಕ್ಕುವುದಿಲ್ಲ ಯಾರು ದೇವರ ಸನ್ನಿಧ ಪ್ರಾರ್ಥನೆಯಲ್ಲಿದ್ದು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಹತ್ತನೇ ಮುಚ್ಚನ ಆಶ್ರಯಿಸಿಕೊಂಡಿರ್ತಾರೆ ಅವರಿಗೆ ದೇವರ ಆಯುಧ ಕೊಡ್ತಾನೆ ಇವತ್ತು ದೇವರು ನಮಗೆ ಸಹಾಯಕನಾಗಿದ್ದರೆ ದೇವರ ಆಯುಧ ನಮ್ಮಲ್ಲಿದ್ದರೆ ಖಂಡಿತ ದೇವರ ಕೃಪೆ ನಮಗೆ ಸಹಾಯ ಸಿಗ್ತದೆ ಇವತ್ತು ಮನುಷ್ಯರೊಂದಿಗೆ ನೀವು ಹೋರಾಡಿ ಕಾದಾಡಿ ಜಯಿಸ್ಬೋದು ಕೆಲವೊಮ್ಮೆ ನೀವು ವಿನ್ನರ್ ಆಗ್ಬೋದು ಅಥವಾ ಗ್ರೇಟ್ ಅನ್ನಿಸ್ಕೊಳ್ಬೋದು ಆದರೆ ಸೈತಾನನ ವ್ಯವಸ್ಥೆಯಿಂದ ಜಯಿಸಲಿಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಒಳಗಾದರೆ ಮಾತ್ರ ಅದು ಸೈತಾನನಿಗೆ ನಾವು ಸೈತಾನ್ ವಿರುದ್ಧವಾಗಿ ಜಯಿಸಲಿಕ್ಕೆ ಸಾಧ್ಯ ದೇವರ ಏನು ಹೇಳ್ತದೆ ಯಾಕೋ ಬದಲಿಲ್ಲ ದೇವರಿಗೆ ಒಳಗಾಗ್ರಿ ಸೈತಾನ ಎದುರಿಸ್ರಿ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಇವತ್ತು ಸೈತಾನನ ವ್ಯವಸ್ಥೆ ನಮ್ಮ ಮನೆಯಲ್ಲಿ ನಡೀಬಾರದು ಹಿಂದಿನ ವಾರಗಳೇ ನಾನು ಹೇಳಿದ್ದೆ ಯೋಬನ ಜೀವಿತದಲ್ಲಿ ಅವನು ದೇವರನ್ನು ದೇವರ ಶಕ್ತಿಯನ್ನು ಹೊಂದಿಕೊಂಡದ್ರಿಂದ ಭಯಭಕ್ತಿ ಇದ್ದದ್ರಿಂದ ಅವನ ಜೀವಿತದಲ್ಲಿ ಯಾವ ವಿಷಯದಲ್ಲಿಯೂ ಅವನು ಚಿಂತೆ ಮಾಡದೆ ಅವನ ಎಲ್ಲ ವ್ಯವಸ್ಥೆಗಳಿಗೆ ದೇವ್ರು ನೋಡ್ಕೊಳ್ತಾ ಇದ್ದ ಯಾಕಂದರೆ ಸೈತಾನನಿಗೆ ಎಂಟ್ರಿ ಇಲ್ಲ ಸೈತಾನನಿಗೆ ಎಂಟ್ರಿ ಇಲ್ಲ ಇವತ್ತು ನಮ್ಮ ಮನೆಗೆ ಸೈತಾನಿಗೆ ಎಂಟ್ರಿ ಇದೆಯಾ ನಮ್ಮ ಕುಟುಂಬದಲ್ಲಿದೆಯಾ ದೇ ದ್ವೇಷ ಕಲಹ ಜಗಳ ಇವುಗಳಲ್ಲಿ ಎಲ್ಲಿಂದ ಬರ್ತಾ ಇದೆ ಇವತ್ತು ಇಂಥ ಕಾರ್ಯಗಳನ್ನು ನಮ್ಮ ಜೀವಿತ ಪರೀಕ್ಷಿಸಿಕೊಳ್ಬೇಕಾಗಿದೆ ದೇವ್ರ ನಾವು ವಿಚಾರಿಸಿಕೊಳ್ಬೇಕಾಗಿದೆ ನಾವು ಎರಡನೇ ಕುರಿಂತ್ಯದವರಿಗೆ ಬಂದ ಪತ್ರಿಕೆ ಅದರಲ್ಲಿ ಹತ್ತನೇ ಅಧ್ಯಾಯ ಮೂರನೇ ವಚನದಿಂದ ನಾವು ನೋಡುವಾಗ ಎರಡನೇ ಕುರಿಂತ್ಯ ಹತ್ತನೇ ಅಧ್ಯಾಯ ಅದರಲ್ಲಿ ಮೂರನೇ ವಚನದಿಂದ ನಾವು ಓದುವಾಗ ಏನು ಏನು ಹೇಳ್ತದೆ ಅಂದರೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ಹಾಗಾದರೆ ಲೋಕಾನುಸಾರವಾಗಿ ಒಂದು ಯುದ್ಧ ಇದೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಮೇಬಿ ಕತ್ತಿ ದೊಣ್ಣೆ ಗುಂಡು ಬಂದೂಕು ಅಥವಾ ಬಾಂಬ್ ಯಾವುದೇ ಇರ್ಬೋದು ಲೋಕದ ಆಯುಧಗಳಲ್ಲ ಈ ಲೋಕದ ಆಯುಧಕ್ಕಿಂತಲೂ ಸೈತಾನನ ಆಯುಧ ಭಯಂಕರವಾದದ್ದು ಲೋಕದ ಆಯುಧ ಲೋಕದ ಘಟನೆ ಒಂದ್ಸತಿ ಆಗ್ಬೋದು ಸಿಟ್ಟು ದೇಶದಿಂದ ಆದರೆ ಸೈತಾನದ ಜನರೇಷನ್ ಟು ಜನರೇಷನ್ ನಿಮ್ಮನ್ನು ಮುಳುಗಿಸಿ ಬಿಡುವಂಥದ್ದು ಆಗಿರುವಾಗ ನಾವು ಬಹಳ ಎಚ್ಚರಿಕೆಯಾಗಿರಬೇಕು ಮಾತ್ರವಲ್ಲ ಅಲ್ಲಿ ಮುಂದೆ ನೋಡ್ತೇವೆ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಆತ್ಮಿಕ ಆಯುಧಗಳು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ನಾವು ಹಳೆ ಹಿಡಮಡಿಕೆಯಲ್ಲಿ ಏನು ನೋಡ್ತೇವೆ ಕಾನನ್ ದೇಶಕ್ಕೆ ಪ್ರವೇಶ ಮಾಡುವಾಗ ಇಸ್ರಾಯೇಲ್ ಆಯುಧಗಳೊಂದಿಗೆ ಅವ್ರು ಜಯಿಸಿದ್ದಲ್ಲ ಯೋರ್ದಾನ್ ಹೊಳೆ ದಾಟಿ ಎರಿಕೋ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಮಹಾಗೋಡೆ ಎರಿಕೋ ಗೋಡೆ ದೇವರನ್ನು ಸ್ತುತಿಸುವುದರ ಮೂಲಕವಾಗಿ ಬಿದ್ದು ಹೋಯಿತು ಯೋಶಪಾಠನ ಸಮಯದಲ್ಲಿ ಅವನಿಗೆ ಎಲ್ಲ ರೀತಿಯಲ್ಲಿ ವಿರೋಧವಾಗಿ ಜನಾಂಗ ಬಂದಾಗಿಯೂ ದೇವರವನಿಗೆ ದೇವರನ್ನು ಸ್ತುತಿಸುವುದರ ಮೂಲಕ ಜಯ ಕೊಟ್ಟ ಅವನೇನು ಪ್ರಯ ಮಾಡಲೇ ಯುದ್ಧ ಮಾಡದೆ ದೇವರು ಛಾಯೆ ಕೊಟ್ಟ ಹೇಗಾಯಿತು ದೇವರು ಹೇಗೆ ಅದ್ಭುತ ಮಾಡಿದ ಎಲ್ಲಿಶನ ಜೀವಿತದಲ್ಲಿ ಆರಾಮಿಯರು ಅವ್ರನ್ನ ಸುತ್ತಿಕೊಳ್ಳಲಿಕ್ಕೆ ಬರುವಾಗ ಹೇಗೆ ದೇವರು ಅವನಿಗೆ ಛಾಯೆ ಕೊಟ್ಟರು ಅವನ ಅವನನ್ನು ಇವನೊಬ್ಬನೇ ಇವನ ಸೇವಕ ಇದ್ದಾರೆ ಆದರೆ ತುಂಬ ಜನರು ಸಾವಿರ ಜನರು ತಂಡೋಪ ತಂಡವಾಗಿ ಅವ್ರು ಬಂದಿದ್ದರು ಆದರೆ ಅವ್ರ ಕಡೆಗಿಂತಲೂ ಇವರ ಕಡೆ ಜಾಸ್ತಿ ಎಂಬುದಾಗಿ ಎಲ್ಲಿ ಶನ್ನು ಹೇಳೋದನ್ನು ನಾವು ನೋಡ್ತೇವೆ ಯಾವ ರೀತಿ ಅವರಿಗೆ ಜಯ ಸಿಕ್ಕಿತ್ತು ದೇವರು ಹೇಗೆ ಅದ್ಭುತ ಮಾಡಿದ ನಡೆಸಿದ ದೇವರ ಕಾರ್ಯಗಳು ಅಲ್ಲಿ ನಡೆಯಿತು ಇವತ್ತು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅದನ್ನು ಸ್ಪರ್ಶಿಸಬೇಕು ನಮ್ಮ ಮೆದುಳು ಆರು ವಿಷಯಗಳನ್ನು ಗಮನಿಸಬೇಕು ನಮ್ಮ ದೇವರಲ್ಲಿ ನಮಗೆ ಜಯ ಇದ್ದೇ ಇದೆ ನಮ್ಮ ದೇವರಲ್ಲಿ ನಮಗೆ ಎಲ್ಲ ರೀತಿಯ ಪರಿಹಾರ ಇದೆ ಎಂಬುದಾಗಿ ಇವತ್ತು ಇಂಥ ರೀತಿಯಾದಂಥ ವ್ಯವಸ್ಥೆಗಳು ನಾಳೆ ಬೇಕು ಹಳೆ ಉಂಡಿಕೆಯಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ಅನೇಕ ಉದಯ ಹೆಚ್ ಹೆಚ್ಚಾಗಿ ಅಥವಾ ಎಲ್ಲರೂ ಇಂಥ ರೀತಿಯಲ್ಲಿ ಅದ್ಭುತಗಳನ್ನು ಹೊಂದಿದವರು ಯುದ್ಧದಲ್ಲಿ ಕಾರ್ಯಗಳಲ್ಲಿ ಅರಮನೆಗಳಲ್ಲಿ ಆ ವ್ಯವಸ್ಥೆಗಳಲ್ಲಿ ದಾನಿಯಲ್ಲ ವಿಷಯದಲ್ಲಿ ಶದಗ್ ಬೇಕಿನ ವಿಷಯದಲ್ಲಿ ಇವರೆಲ್ಲರ ವಿಷಯದಲ್ಲಿ ಅವರ ಆಯುಧಗಳು ಲೋಕ ಸಂಬಂಧವಾಗಿರಲಿಲ್ಲ ಲೋಕದ ಬೆಂಕಿಯಲ್ಲಿ ಅವ್ರನ್ನ ಹಾಕಿದ್ರು ಶ್ರದ್ಧಗ ಬೇಕು ಆದರೆ ಆ ಬೆಂಕಿ ಅವ್ರನ್ನ ಸುಡಲಿಲ್ಲ ಹಾಗಾದರೆ ಇವತ್ತು ಲೋಕದ ಬೆಂಕಿಗಿಂತಲೂ ದೊಡ್ಡದು ದೇವರ ಸಹಾಯ ಲೋಕದ ಯಾವ ನದಿಗಳು ನಮ್ಮನ್ನು ಮುಳುಗಿಸುವುದಿಲ್ಲ ಅಂತ ನಾವು ನೋಡ್ತೇವೆ ದೇವರ ವಾಕ್ಯ ಇವತ್ತು ಲೋಕದ ವ್ಯವಸ್ಥೆಯಲ್ಲಿ ನಮ್ಮ ಜೀವದಲ್ಲಿ ಪ್ರಾಮುಖ್ಯವಾದದ್ದಲ್ಲ ನಮಗೆ ಆತ್ಮಿಕ ವ್ಯವಸ್ಥೆಯಲ್ಲಿ ಪ್ರಾಮುಖ್ಯವಾದದ್ದು ಬೇಕು ಹಾಗಾಗಿ ನಾವು ಉಪಯೋಗಿಸುವ ಆಯುಧ ಸಿಟ್ಟು ಗರ್ವ ದ್ವೇಷ ಬೈಗುಳ ಹೊಡೆದಾಟ ಬಡದಾಟ ಇವುಗಳೆಲ್ಲ ಮ ಮುಯ್ತಿರಿಸುವಂಥ ಇಂಥ ಎಲ್ಲ ಕಾರ್ಯಗಳು ಮಾಡುವವರು ದೇವರ ಆಯುಧವನ್ನು ಧರಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅವರು ದೇವರಾಜಿಗೆ ಹೇಗೆ ಯೋಗ್ಯರಾಗಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಜೀವಿತದಲ್ಲಿ ಏನೇ ಇರಲಿ ಇನ್ನೊಬ್ಬರು ಅನ್ಯಾಯ ಮಾಡಿರ್ಬೋದು ನಿಮಗೆ ನೋವು ಕೊಟ್ಟಿರ್ಬೋದು ನಿಮಗೆ ಉಪದ್ರ ಮಾಡಿರ್ಬೋದು ಬೇಡದ ವಿಷಯಗಳನ್ನು ಅವಹೇಳನ ಮಾಡಿರ್ಬೋದು ಬಟ್ ವೇಟ್ ಅಪ್ ಆನ್ ದ ಲಾಟ್ ದೇವರ ಸಮ್ಮುಖದಲ್ಲಿ ಕಾಯ್ತಾ ಇರ್ರಿ ಪ್ರಾರ್ಥಿಸ್ತಾ ಇರ್ರಿ ಒನ್ ಡೇ ವಿಲ್ ಕಮ್ ಆ ದಿವಸದಲ್ಲಿ ದೇವರು ನಿಮಗೆಲ್ಲ ವಿಷಯಗಳಲ್ಲಿಯೂ ನಿಮಗೆ ಅದ್ಭುತ ಮಾರ್ಗ ತೆಗೆದುಕೊಡ್ತಾನೆ ಆಯುಧಗಳಿಂದ ಮಾಡಲಿಕ್ಕಾಗದಿರುವಂಥದ್ದು ಆಯುಧಗಳಿಂದ ಆಗದಿರುವಂಥದ್ದನ್ನು ದೇವರು ನಿಮಗೋಸ್ಕರ ಉಚಿತವಾಗಿ ಮಾಡಿಕೊಡ್ತಾನೆ ಅಲ್ಲಿ ನಾವು ನೋಡ್ತೇವೆ ಕೋಟೆಗಳನ್ನು ಕೆಡಿವಿ ಹಾಕುವಂಥವುಗಳಾಗಿವೆ ಎರಡನೇ ಕೋರಿಂತೆ ಹತ್ತನೇ ಇಂತ ಐದನೇ ವಚನಕ್ಕೆ ಬರುವಾಗ ನಾವು ವಿತರ್ಕಗಳನ್ನು ದೇವಜ್ಞಾನ ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆ ಕ್ರಿಸ್ತನ ವಿಧೇಯವಾಗುವಂತೆ ಸೆರೆ ಹಿಡಿದು ಸೆರೆ ಹಿಡಿದು ನಿಮ್ಮ ವಿಧೇಯತ್ವ ಪರಿ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿದೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ ಹಾಗಾದರೆ ನಿಮ್ಮ ಜೀವಿತ ಏನೆಲ್ಲ ಅವಿದೇಯತ್ವಗಳಿತ್ತು ಅವುಗಳು ನಿಮ್ಮ ಜೀವಿತದಲ್ಲಿ ನೀವು ಶಿಕ್ಷೆ ಕೊಡುವಂಥ ನೆಲೆಗೆ ನೀವು ಬರಬೇಕು ಹಾಗಾದರೆ ಮೊದಲು ನೀವು ವಿಧೇಯತ್ವಕ್ಕೆ ಬಾರದೆ ನಿಮ್ಮಲ್ಲಿರೋ ಅವಿದೇಯತ್ವವನ್ನು ಶಿಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸೈತಾನನ ತಂತ್ರೋಪಾಯ ಏನು ನಿನ್ನನ್ನು ಪ್ರಾರ್ಥನೆಯಿಂದ ನಿಲ್ಲಿಸುವುದು ಆತ್ಮೀಯತೆಯಿಂದ ನಿಲ್ಲಿಸುವುದು ಆಲಯಕ್ಕೆ ಹೋಗದಾಗಿ ನಿಲ್ಲಿಸುವುದು ದೇವರ ಆಜ್ಞೆಗಳನ್ನು ಪಾಲಿಸದೆ ನಿಲ್ಲಿಸುವುದು ದೀಕ್ಷಾಸನ ತೆಗೆದುಕೊಳ್ಳದ ಹಾಗೆ ನಿಲ್ಲಿಸುವುದು ದೇವರಿಗೋಸ್ಕರ ಕೊಡತಕ್ಕಂಥ ಪ್ರತ್ಯೇಕಿಸಲ್ಪಡತಕ್ಕಂಥ ದಶಮ ಭಾಗವನ್ನು ಕೊಡದ ಹಾಗೆ ನಿಲ್ಲಿಸುವುದು ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸದ ಹಾಗೆ ನಿಲ್ಲಿಸುವುದು ಒಡ ಹುಟ್ಟಿದವರೊಂದು ಅನ್ಯೂನ್ಯತವಾಗಿ ಇಲ್ಲದ ಹಾಗೆ ಮಾಡುವಂಥದ್ದು ಎಲ್ಲ ಸೈತಾನ ಕಾರ್ಯ ಯಾಕೆ ನಿಮ್ಮ ಜೀವಿತದಲ್ಲಿ ಗೊತ್ತಿಲ್ಲ ಸ ತಂತ್ರೋಪಾಯಗಳು ಏನಂತೇಳಿ ನಿಮ್ಮ ನಿಮ್ಮ ಬುದ್ಧಿಗಿಂತಲೂ ಸೈತಾನ ದೊಡ್ದನ್ನೋದನ್ನು ಮರಿಬೇಡಿ ಹಾಗಾಗಿ ಮಾನಸಿಕ ಬುದ್ಧಿಯಿಂದ ಯಾವುದನ್ನು ಆತ್ಮಿಕ ಕಾರ್ಯಗಳನ್ನು ಮಾಡಬಾರದು ನಿನ್ನ ಆಲಯಕ್ಕೆ ಹೋದರೂ ನೀನು ದೇವರ ಮೇಲೆ ನಂಬಿಕೆ ಭಯವನ್ನು ಇಟ್ಟು ದೇವರಿಗೆ ಸಲ್ಲತಕ್ಕ ಗೌರವದೊಂದಿಗೆ ನೀನು ಆಲಯಕ್ಕೆ ಹೋಗ್ಬೇಕು ದೇವರ ಸೇವಕರಿಗೆ ವಿಧೇಯನ ಆಗಬೇಕು ದೇವರ ಸಭೆಗೆ ನಿನ್ನ ಆಧಾರವಾಗಿರಬೇಕು ದೇವರ ಸಭೆಯಲ್ಲಿ ನಂಬಿಗಸ್ಥನು ನಂಬಿಕ ಸ್ಥಳ ಆಗಿದ್ದುಕೊಂಡಿರಬೇಕು ಅದಕ್ಕೆ ದೇವ್ರು ಕರೆದದ್ದು ಲೋಕದ ಸೈತಾನನ ಬೀಜಗಳನ್ನು ಬಿತ್ತಲಿಕ್ಕೂ ಗಲಿಬಿಲಿ ಮಾಡಲಿಕ್ಕೆಲ್ಲ ದೇವ್ರು ನಿನ್ನನ್ನು ಕರೆದದ್ದು ಸೈತಾನನ ಒಂದು ಪ್ರತಿನಿಧಿಯಾಗಿ ನಾನು ಉಪಯೋಗಿಸಲ್ಪಡುವುದಕ್ಕೆ ಮಾಡು ಪಡಬೇಕು ಅನ್ನೋದಕ್ಕಾಗಿ ದೇವರು ನನಗೆ ಕರೆಯಲಿಲ್ಲ ದೇವರು ಕರೆದದು ನಿನ್ನನ್ನು ನಂಬಿಗಸ್ತ ಮಗನಾಗಿರು ಇವತ್ತು ನಮ್ಮ ಉಸಿರೋದ್ರಲ್ಲಿ ನೀವು ಅಡ್ಡ ದಾರಿಯಲ್ಲಿ ಸಾಧಿಸಿದ್ದು ಯಾವುದು ನಮ್ಮ ನಿತ್ಯತ್ವಕ್ಕೆ ನಡೆಸುವುದಿಲ್ಲ ಅದೆಲ್ಲವೂ ನಮ್ಮನ್ನು ದೊಡ್ಡ ನ್ಯಾಯ ತೀರ್ಪಿಗೆ ನಡೆಸ್ತದೆ ಆದ್ದರಿಂದ ಅಸೂಯೆ ಕಲಹಗಳು ಗಲಿಬಿಲಿಗಳು ಚರ್ಚ್ ಪಾಲಿಟಿಕ್ಸ್ ಸ್ಪಿರಿಚುವಲ್ ಪಾಲಿಟಿಕ್ಸ್ ಇಂಥ ಕಾರ್ಯಗಳಿಗೆ ನೀನು ಗಮನ ಕೊಡದೆ ಸೈತಾನನ ತಂತ್ರೋಪಾಯಿ ಬಲಿಯಾಗದೆ ಇವುಗಳಿಂದ ದೂರ ನಿಲ್ಲು ಅವಾಗ ಮಾತ್ರ ದೇವರ ಕಾರ್ಯ ನಿನಗಿರ್ತದೆ ಮಾತಿನಲ್ಲಾಗಲಿ ಪ್ರಯತ್ನಗಳೆಲ್ಲ ಕ್ರಿಯೆಗಳಲ್ಲಾಗಲಿ ಯುದ್ಧ ಮಾಡಲಿಕ್ಕೆ ಹೋಗಬಾರ್ದು ಅದು ವಿಶ್ವಾಸ ಗುಣಲಕ್ಷಣಗಳಲ್ಲ ಹಾಗಾದ್ರೆ ನೀನು ಮಾನುಷಿಕ ಯುದ್ಧವನ್ನು ಮಾಡುವುದರಿಂದ ದೇವರ ಕೃಪೆ ನೀನು ವಂಚಿತನಾಗಿದ್ದಿ ನಿನ್ನ ದೇವರು ನಮ್ಮ ಯೇಸು ಸ್ವಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ಯೇಸು ಸ್ವಾಮಿಯಿಂದ ಇದು ಯಾವುದು ಬರುವುದಿಲ್ಲಲ್ಲ ಇವತ್ತು ಚರ್ಚ್ಗಳಲ್ಲಿ ಗಲಾಟೆಗಳು ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಗ್ರೂಪಿಸಮ್ ಎಲ್ಲ ಎಲ್ಲಿಂದ ಬರ್ತಾ ಇದೆ ನಮ್ಮ ತಂದೆ ಯಾರು ಯೇಸು ಕ್ರಿಸ್ತನ ನಮ್ಮ ತಂದೆಯಾದ ದೇವರ ಹಾಗಾದರೆ ಆತನ ಮಕ್ಕಳ ಗುಣಲಕ್ಷಣಗಳ ಅಲ್ಲವೇ ಅಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸೈತಾನನ ಒಳಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ ಇವತ್ತು ಒಬ್ಬರನ್ನೊಬ್ಬರು ಅಸಮಾಧಾನ ಒಬ್ರನ್ನೊಬ್ಬರು ದ್ವೇಷಿಸುವುದು ಇವತ್ತು ಸಭೆ ಅಂತ ಹೆಸರು ಕ್ರಿಸ್ತನ ಸಭೆ ಅಂತ ಆಲಯ ಅಂತ ಇದೆ ಕ್ರೈಸ್ತರಾಗಿ ಯಾರೇ ಆಗಿರಲಿ ಇವತ್ತು ಅವ್ರನ್ನ ಕಂಡ್ರೆ ಇವರಿಗಾಗಲ್ಲ ಇವ್ರನ್ನ ಕಂಡರೆ ಅವರಿಗಾಗಲ್ಲ ಒಂದು ರೀತಿ ದ್ವೇಷ ಮಾತಾಡೋದು ಅವರ ವಿಷಯದಲ್ಲಿ ಕಾಮೆಂಟ್ ಮಾಡಿ ಹೇಳುವುದು ಅಥವಾ ಚರ್ಚಿನ ವಿಷಯದಲ್ಲಿ ಹೇಳುವುದು ಚರ್ಚೆ ನಡೆಸುವ ವಿಷಯದಲ್ಲಿ ಹೇಳುವುದು ಅಥವಾ ಸೇವೆ ವಿಷಯದಲ್ಲಿ ಹೇಳೋದು ಇಂಥ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಮಾಡಿ ಗ್ರೂಪಿಸಮ್ ಮಾಡೋದು ನೀ ನಿನ್ನ ತಂದೆ ತಂದೆಯಾದ ದೇವರಲ್ಲ ಇವತ್ತು ನೀನು ಯಾವುದರ ವ್ಯವಸ್ಥೆಯಲ್ಲಿ ಇದೆಯಾ ಹೇಳಿ ನೀನು ಅರ್ಥ ಮಾಡಿಕೊಂಡು ಅವುಗಳಿಂದ ನೀನು ಬಿಡುಗಡೆ ಹೊಂದಿ ಪಟ್ಟು ನಿನ್ನ ಆಯುಧಗಳು ಆತ್ಮಿಕವಾಗಿರಲಿ ಲೋಕದ ರೀತಿಯಲ್ಲಿ ಆಯುಧ ಮಾಡ್ಲಿಕ್ಕೆ ಹೋಗಬೇಡ ನಿನ್ನಿಂದ ಏನು ನಡೆಯುವುದಿಲ್ಲ ನೀನು ಮಾಡಿ ಇದೆಲ್ಲವೂ ವ್ಯರ್ಥವೇ ಕೊನೆಗೆ ಯೂತನ ಹಾಗೆ ಕಷ್ಟಪಡಬೇಕಾಗಿತ್ತೆ ಅಥವಾ ಲೋಕದ ಅಂತ್ಯ ಕಾಣಬೇಕಾಗ್ತದೆ ಆತ್ಮಿಕ ವಿಷಯದಲ್ಲಿ ಯಾವತ್ತೂ ಒಬ್ಬ ವ್ಯಕ್ತಿ ಅವನಿಗೆ ದೇವರ ಕರುವಿಕೆ ಇಲ್ಲದಿದ್ದರೆ ತಲೆ ಹಾಕಬಾರ್ದು ಇವತ್ತು ಅವನ ಅದರಲ್ಲಿ ಇದು ಮಾಡಬಾರ್ದು ಇಲ್ಲಿ ದೇವರ ಮಂಜುಷವನ್ನು ತಗೊಂಡು ಹೋಗುವಾಗ ಅಕ್ಕ ನನಗೆ ಆ ಮಂಜುಷ ಬೀಳ್ತಾ ಇದೆ ಅಂತ ಹೇಳುವಾಗ ಅವನು ಸಪೋರ್ಟ್ ಮಾಡಲಿಕ್ಕೆ ಹೋದ ಅಯ್ಯೋ ಮಂಜುಷ ಬೀಳ್ತದಲ್ಲ ಅಂತ ಏನಾಯ್ತು ಆ ಗಾಡಿಯಿಂದ ಬೀಳೋ ಅವ್ನು ಸತ್ತೋ ಯಾಕೆ ಆ ಮಂಜುಷ ಮುಟ್ಟುವ ಆ ಕೆಲಸ ಒಂದಲ್ಲ ಇವತ್ತು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಂಥದ್ದು ಮಹಾಯಾಜಕನಿಗೆ ಮಾತ್ರ ವರ್ಷಕ್ಕೊಮ್ಮೆ ಕಂಡವರು ಕೇಳಿದವರು ಏನು ಅನುಭವ ಇಲ್ಲದಿರೋ ತಮ್ಮ ಹಣ ಬಲ ಜ್ಞಾನಬಲ ಲೋಕದ ಸ್ಥಾನಮಾನಗಳಿಂದ ಆತ್ಮಿಕ ವಿಷಯಕ್ಕೆ ಕೈ ಹಾಕುವುದು ಅದು ಬಹಳ ಅಪಾಯ 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 ಇವತ್ತು ವಿದ್ಯುತ್ ಕಂಬಗಳಲ್ಲಿ ಹಾಕಿರ್ತಾರೆ ಅಪಾಯ ಅದಕ್ಕಿಂತಲೂ ಭಯಂಕರ ಅಪಾಯ ಆದ್ದರಿಂದ ದೇವರು ನಿನ್ನನ್ನು ಕರೆದಿದ್ರೆ ಮಾಡು ದೇವರು ನಿನ್ನನ್ನು ಆರಿಸಿಕೊಂಡಿದ್ರೆ ಮಾಡು ಇಲ್ಲದಿದ್ದರೆ ಸೈತಾನನ ಸಂತೋಪಾಯಗಳಿಂದ ಒಳಪಟ್ಟು ನಿನ್ನಗೆ ನಿನಗೆ ಸಂಬಂಧ ಪಡದಂಥ ವಿಷಯಗಳಿಗೆ ನೀನು ಕೈ ಹಾಕಿ ನಿನ್ನ ಕುಟುಂಬಕ್ಕೂ ನಿನ್ನ ವಂಶಕ್ಕೂ ದೇವರ ಕೋಪವನ್ನು ಬರೆಸಿಕೊಳ್ಬೇಡ ನಮ್ಮ ದೇವರು ಪ್ರೀತಿ ಸ್ವರೂಪನಾದ ದೇವರು ಶಾಪದಿಂದ ಇ ಬಳಲ್ತಾ ಇರುವವ್ರನ್ನ ಬಿಡಿಸುವ ದೇವರು ನಾನಾ ರೀತಿ ಉಪದ್ರಗಳಲ್ಲಿ ಬಿಡುಗಡೆ ಮಾಡುವ ದೇವರು ನಾನಾ ರೀತಿ ಕಷ್ಟ ಸಂಕಟಗಳಿಗೆ ಪಾರು ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಅಂತ ಒಂದು ದೇವರ ಬಳಿಯಲ್ಲಿ ಬಂದು ನೀನು ನಾಟಕ ಮಾಡಿ ಸೈತಾನನ ಏಜೆನ್ಸಿಯ ವ್ಯವಸ್ಥೆಯಲ್ಲಿ ನಿನ್ನ ಗಲಾಟೆ ಅಸಮಾಧಾನ ಜಗಳಗಳು ವಿಷಬೀಜಗಳು ಯುದ್ಧಗಳು ಇಂಥ ಕಾರ್ಯಗಳಿಂದ ಮಾಡಿ ಅತೀ ಪರಿಶುದ್ಧನಾದ ನೀತಿವಂತನಾದ ದೇವರ ಕೋಪಕ್ಕೆ ಗುರಿಯಾದರೆ ನಿನಗೂ ನಿನ್ನ ಮುಂದಿನ ಸಂತತಿಗೆ ಏನಿಟ್ಟಿದೆಯಾ ನೀನು ನಿನ್ನ ಮೊಂಡತನದಿಂದ ಉಳಿದವರಿಗೆ ನಾಶ ಅಲ್ಲವಾ ಐಗುಪ್ತ ದೇಶದಿಂದ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ಲಕ್ಷ ಜನ ಹೊರಟು ಬಂದ್ರು ಎಲ್ಲಿಗೆ ಹೋಗ್ಲಿಕ್ಕೆ ಖಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಮೋಶ ಆರೋನ್ ಇಷ್ಟೆಲ್ಲ ಕಷ್ಟಪಟ್ಟರು ಪರೋಹನ ಕೈಯಿಂದ ಎಲ್ಲ ಬಿಡಿಸಿಕೊಂಡು ಬಂದರು ಬಿಡಿಸಿಕೊಂಡು ಬಂದರು ಇವರ ಮೊಂಡತನ ಇವರ ಹಠಮಾರಿತನ ತನ ಇವರ ಗುಣಗುಟ್ಟುವಿಕೆಯಿಂದ ಅವರಲ್ಲಿ ಒಬ್ಬರಾದರೂ ಕಾನನ್ ದೇಶಕ್ಕೆ ಹೋಗ್ಲಿಲ್ಲ ದೇವರು ಆಕೆ ಹೇಳ್ತದೆ ಯಹಶಿವ ಮತ್ತೆ ಕಾಲೇಬನು ಮತ್ತೆ ಹದಿನೆಂಟು ಇಪ್ಪತ್ತು ವರ್ಷ ಒಳಗಿರುವಂತಹ ಯವನಸರು ಅಂದ್ರೆ ಅವರು ಮರುಭೂಮಿಯಲ್ಲಿ ಜನಿಸಿದವರು ಇವ್ರು ಮಾತ್ರ ಕಾನನ್ ದೇಶಕ್ಕೆ ಹೋದ್ರು ಈ ಬೇಕಿತ್ತ ಇದು ಾನೆ ತಾನೆ ನಡೆಸಿದ್ದಾನೆ ಹಾಗಾಗಿ ದೇವ್ರು ಕರೆದಿದ್ದಾನೆ ಬಿಡಿಸಿದ್ದಾನೆ ಅಂದುಕೊಳ್ಳೆ ದೇವರಿಗೆ ಗುಣಗುಟ್ಟಬಹುದ ಇಸ್ರಾಯಲ್ ಗುಣಗುಟ್ಟಿದ್ರಿಂದ ನಾಶವಾದರು ಅಂತ ದೇವರ ವಾಕ್ಯ ಹೇಳ್ತದೆ ಗುಣಗುಟ್ಟು ಬೇಡ ದೇವರಿಗೆ ವಿರುದ್ಧವಾಗಿ ಯೋಚಿಸಬೇಡ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಯೋಚಿಸಲು ಬೇಡ ನಿನಗೆ ಯಾವ ಹಕ್ಕೂ ಇಲ್ಲ ಇವತ್ತು ನಿನಗೆ ದೇವರ ಮಗನಾಗಿ ಮಗಳಾಗಿ ಬರಬೇಕಂತಿದ್ದರೆ ದೇವರ ಭಯದಲ್ಲಿ ನೀನು ಬೆಳೆದು ದೇವರ ಚಿತ್ತದಲ್ಲಿ ಹೋಗು ಅದು ಬಿಟ್ಟು ಕಲಹಗಳನ್ನು ಅಸಮಾಧಾನ ಗಲಿಬಿಲಿಗಳನ್ನು ಲೋಕದ ನೀತಿ ನ್ಯಾಯವನ್ನು ಇಟ್ಕೊಂಡು ಹೋದರೆ ದೇವರು ಸುಮ್ಮನೆ ಇರುವುದಿಲ್ಲ ಹಾಗಾಗಿ ಸೈತಾನ ತಂತ್ರೋಪಾಯಗಳು ನಿನ್ನ ಮೂಲಕವಾಗಿ ಯಾಕೆ ಕೆಲಸ ಆಗಬಾರ್ದು ಅದಕ್ಕೆ ಅವಕಾಶ ಕೊಡಬೇಡ ಯುವುದೆಲ್ಲಿ ಹುಟ್ಟುಕೊಂಡ ಹನ್ನೆರಡು ಜನರಲ್ಲಿ ಒಬ್ಬರಲ್ಲೇ ಇದ್ದ ಅವನು ಹಾಗಿರುವಾಗ ಇಂಥ ರೀತಿಯ ವ್ಯವಸ್ಥೆಯಲ್ಲಿ ನನ್ನನ್ನು ದೇವರು ಆರಿಸಿಕೊಂಡು ಅಥವಾ ಕರ್ದ ನಾನು ಕ್ರಿಶ್ಚಿಯನ್ ಆಗಿದ್ದೇನೆ ಬಿಲಿವರ್ ಆಗಿದ್ದೇನೆ ಅಂತ ಹೇಳಿಕೊಂಡು ನನ್ನ ಜೀವಿತದಲ್ಲಿ ನನ್ನಿಂದ ಒಂದು ಭಾರ ಹೊರೆ ಯಾವ ಸಮಾಜಕ್ಕೂ ಬರಬಾರ್ದು ಯಾವ ಸಭೆಗೂ ಬರಬಾರ್ದು ಯಾವ ವಿಶ್ವಾಸಿಗೂ ಅಥವಾ ಸೇವೆಗೂ ಬರಬಾರ್ದು ಅಂಥ ರೀತಿಯಾದಂಥ ಜೀವಿತವನ್ನು ಜೀವಿಸುವುದಕ್ಕಾಗಿ ದೇವರ ಮುಂದೆ ನಿನ್ನ ಶರಣಾಗಿ ದೇವರಿಗೆ ವಿಧೇಯನಾಗಿರು ಅವಾಗ ದೇವರ ಕರುಣೆ ದೇವರ ಕೃಪೆ ನಿನ್ನ ಮೇಲೆ ಒದಗಿ ಬರ್ತದೆ ಅದು ಬಿಟ್ಟು ನಿನ್ನ ಲೋಕದ ಸ್ಥಾನಮಾನ ಆಸ್ತಿ ಅಂತಸ್ತನ ಆಧಾರ ಮಾಡಿಕೊಂಡು ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನೀನು ಯೋಚಿಸುವುದೇ ಆಗಿದ್ರೆ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನೀನೇನಾದರೂ ಪ್ಲ್ಯಾನ್ ಮಾಡುವುದಾದರೆ ದೇವರು ನಿನ್ನ ಮುಂದಿನ ತಲೆಮಾರಿನ ವಿಷಯದಲ್ಲಿ ನೀನು ಯೋಚನೆ ಮಾಡಬೇಕು ಇದು ನಾನು ಹೇಳುವಂಥದ್ದೋ ಅಥವಾ ಯಾರಿಗೋ ಹೇಳುವಂಥ ವಿಷಯ ಅಲ್ಲ ಯಾಕಂದರೆ ಇವೆಲ್ಲ ಕಾರ್ಯಗಳು ತಂದೆಯಾದ ದೇವರಿಂದ ಬರಲಿಲ್ಲ ಈ ಗಲಾಟೆ ಕಲಹಗಳು ಇದಕ್ಕೆ ಒಡೆಯನ್ ಯಾರು ಈ ಲೋಕದ ಅಧಿಪತಿಯ ಒಡೆಯನ್ ಯಾರು ಸೈತಾನನು ಹಾಗಾಗಿ ನನ್ನಲ್ಲಿ ಆ ನೇಚರ್ ಇದ್ರೆ ನಾನು ಅದಕ್ಕೆ ಒಡೆಯನಾಗಿದ್ದೇನೆ ನಾನು ಅಂಥವನ ಮಗನಾಗಿದ್ದೇನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇದಕ್ಕೆಲ್ಲ ದೇವ್ರು ನಮ್ಮನ್ನು ಕರೆದದು ದೇವ್ರು ಕರೆದದು ನಿನ್ನನ್ನು ಆತ್ಮಿಕವಾದ ಆಯುಧವನ್ನು ಉಪಯೋಗಿಸಲಿಕ್ಕೆ ಮಣಕಾಲೂರಿ ಪ್ರಾರ್ಥಿಸಲಿಕ್ಕೆ ನಿನಗೆ ಅನ್ಯಾಯ ಆಗಿದೆಯೋ ಅಥವಾ ಅನ್ಯಾಯ ನೀ ಕಣ್ಣ ಮುಂದೆ ಕಾಣ್ತಾ ಇದೆಯೋ ಮಣಕಾಲೂರಿ ಪ್ರಾರ್ಥಿಸು ದೇವ್ರ ಹತ್ರ ಬೇಡು ದೇವ್ರ ಹತ್ರ ಹೇಳು ದೇವರ ಸರ್ವಾಯುಗಳನ್ನು ಉಪಯೋಗಿಸು ಆವಾಗ ನಿನಗೆ ಎರಡು ರೀತಿಯ ಲಾಭ ಇದೆ ನಿನ್ನನ್ನು ದೇವರು ಆಶ್ರಯಿಸ್ತಾನೆ ಆ ಸಮಸ್ಯೆಯನ್ನು ದೇವರು ಬಗೆಹರಿಸ್ತಾನೆ ಅದು ಬಿಟ್ಟು ನಿನ್ನ ಸ್ವ ಇಚ್ಛೆಯನ್ನು ಉಪಯೋಗಿಸಿಕೊಂಡು ನಿನ್ನ ಯುದ್ಧದ ತಂತ್ರಗಳನ್ನು ಉಪಯೋಗಿಸಿಕೊಂಡು ನಿನ್ನ ಮುಂದೆ ಹೋಗಿ ದೇವರ ಅತಿ ಕೋಪಕ್ಕೆ ಗುರಿಯಾಗಿ ನೀರು ಮಾಡುವ ಮಂಡತನದಿಂದ ನಿನ್ನ ಮಕ್ಕಳು ಮುಂದಿನ ತಲೆಮಾರು ಅನುಭವಿಸೋದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀಯ ಅದಕ್ಕೆ Gabara do... ನಾವು ದೇವರ ಮಕ್ಕಳು ದೇವರು ನಮಗೆ ಕೊಟ್ಟ ಪ್ರಿವಿಲೇಜನ್ನು ನಾವು ಸಂಪೂರ್ಣವಾಗಿ ಹೊಂದಿಕೊಂಡು ದೇವರಿಗೋಸ್ಕರ ನಿಂತಾಗ ದೇವರು ನಮಗೆ ಸಹಾಯಕನಾಗಿರ್ತಾನೆ ಇವತ್ತು ನನ್ನ ಅವಿದಯತ್ವ ಏನಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆಯಾ ಅದನ್ನೇ ಎರಡನೇ ಕೋರಿಂತ ಹತ್ತನೇ ಅಧ್ಯಾಯದಲ್ಲಿ ಹೇಳೋದು ಹತ್ತು ಆರರಲ್ಲಿ ಅದನ್ನೇ ಹೇಳುದು ನಾವು ಕ್ರಿಸ್ತನಿಗೆ ವಿಧೇಯನಾದ ಮೇಲೆ ನಮ್ಮೆಲ್ಲ ಅವಿಧೇಯತ್ವ ಏನಾಗಬೇಕು ನಮ್ಮ ದೇವರ ಸಮ್ಮುಖದಲ್ಲಿ ಅದು ಶಿಕ್ಷೆ ಮಾಡುವುದಕ್ಕೆ ನಾವು ಬದ್ಧರಾಗಿರಬೇಕು ನಮ್ಮ ಅವಿಧೇಯತ್ವಕ್ಕೆ ನಾವು ಶಿಕ್ಷೆ ಕೊಡಬೇಕೆಂಬಾಗಿ ದೇವರ ವಾಕ್ಯ ಹೇಳ್ತದೆ ಮಾತ್ರವಲ್ಲ ಕುಲೋಸಿದವರಿಗೆ ಮಾತ ಪತ್ರಿಕೆ ಎರಡನೇ ಅಧ್ಯಾಯ ಅದರಲ್ಲಿ ಹದಿನೈದನೇ ವಚನ ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ವಿಜಯೋತ್ಸೋಡನೆ ಜಯೋತ್ಸವದೊಡನೆ ಮಾಡುತ್ತವನೋ ಎಂಬಂತೆ ಶಿಲುಮೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು ಇವತ್ತು ದೇವರು ನಮ್ಮ ಜೀವಿತದಲ್ಲಿ ತೋರಿಸಿದಂಥ ಒಂದು ಆತ್ಮಿಕ ಅನುಭವ ಇವತ್ತು ಎಲ್ಲ ಲೋಕದ ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ಜಯವನ್ನು ಆತನು ಶಿಲುಬೆ ಮೇಲೆ ಆತನು ಸಾಧಿಸಿ ತೋರಿಸಿದನೆ ಎಂಬುದಾಗಿ ನಾವು ನೋಡುತ್ತೇವೆ ಇದನ್ನು ನಮ್ಮ ಜೀವಿತದಲ್ಲಿ ಮರೆತು ಬಿಡದೆ ದೇವರಿಗೋಸ್ಕರ ನಿಲ್ಲುವಂಥ ಒಂದು ಅನುಭವವನ್ನು ನಾವು ಕಾಪಾಡಿಕೊಳ್ಳಬೇಕು ಇವತ್ತು ದೇವ ದೇವರು ಸುಮ್ಮನೆ ಬಿಡುವುದಿಲ್ಲ ಅವರು ಏನೋ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ದೂತರಾಗಿದೆ ಅಂತೇಳಿ ಇಲ್ಲ ಅವ್ರು ಏನಾದರೂ ಕ್ರಮ ತಪ್ಪಿದರೆ ದೇವರು ಅವ್ರನ್ನೂ ಬಂಧನದಲ್ಲಿಡ್ತಾನೆ ಯೋಧನ ಪತ್ರಿಕೆ ಆರನೇ ವಚನದಲ್ಲಿ ಅವನು ತೆ ಜೋಡ್ ಯೂದ ಆರನೇ ವಚನ ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆ ತೀರ್ಪಿಗಾಗಿ ಅವರನ್ನು ಕತ್ತಲೇರಿಟ್ಟಿದ್ದಾನೆ ಪ್ರಿಯ ಸಹೋದರನೇ ಸಹೋದರಿ ಇದನ್ನು ಕೇಳು ದೇವದೂತರಿಗೆ ಅವಿದೆಯರಾದಾಗ ತಮ್ಮ ಆತ್ಮೀಯತೆಯನ್ನು ಕಾಪಾಡಿಕೊಳ್ಳದಿರುವಾಗ ತಮ್ಮ ಸ್ಥಾನವನ್ನು ಬಿಟ್ಟಾಗ ಅವ್ರನ್ನ ಬೇಡಿಗಳಲ್ಲಿ ಹಾಕಿ ಬಂಧನದಲ್ಲಿಟ್ಟಿದ್ದರೆ ಅವ್ರನ್ನ ನ್ಯಾಯ ತೀರ್ಪಿಗಾಗಿ ಮಹಾದಿವಸಕ್ಕಾಗಿ ಇಟ್ಟಿದ್ದರೆ ನನ್ನ ನಿನ್ನ ಪಾಡೇನು ಇವತ್ತು ಲೋಕ ಎಲ್ಲ ಸುಣ್ಣ ಬಣ್ಣ ಹೊಡೆಯುವಂತ ರೀತಿಯಲ್ಲಿ ನಮ್ಮನ್ನು ಮೆಚ್ಚಿಸುವ ರೀತಿಯಲ್ಲಿ ವಾಕ್ಯವನ್ನು ಕಡೆಗಾಣಿಸುವಂತ ವ್ಯವಸ್ಥೆಯಲ್ಲಿ ಇದ್ರೆ ನಾವು ಎಚ್ಚರಿಕೆಯಾಗಿರಬೇಕು ಆ ದಿನದಲ್ಲಿ ಆಗುವ ತೀರ್ಪೆ ಕತ್ತಲ್ಲಿ ಇಟ್ಟಿದ್ದಾನೆ ಸೋದೋಮ್ ಗೋಮರ ಪಟ್ಟಣ ಅವುಗಳ ಸುತ್ತಮುತ್ತಲ ಪಟ್ಟಣದವ ಅಧೂತರ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಕೊಟ್ಟು ಸ್ವಭಾವ ವಿರುದ್ಧವಾದ ಭೂಗಳ ಅನುಸರಿಸಿದರೆ ಅವರು ನಿತ್ಯವಾದ ಅಗ್ನಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ ಇಂಥ ಒಂದು ಪರಿಸ್ಥಿತಿ ಬೇಕಾ ಪ್ರಿಯರೇ ಈ ವಾಕ್ಯ ಭಾಗ ಓದುವಾಗಂತೂ ನನ್ನ ಜೀವಿತದಲ್ಲಿ ನಾನು ದೇವರತ್ರ ಇಷ್ಟೆ ದೇವರೇ ನಮಗೆ ದೀರ್ಘ ಆಯುಷ್ಯ ಆರೋಗ್ಯ ಅಲ್ಲ ಲೋಕದ ಸಂಪತ್ತು ಅಲ್ಲ ಮೊದಲು ಆತ್ಮೀಯತೆ ನಂತರ ಉಳಿದ್ರೆ ನೀನು ಇಷ್ಟೇ ಇದ್ದರೆ ಕೊಡು ಸ್ವಾಮಿ ಅದೇ ನಮಗೆ ಬೇಕಾದ ನಮ್ಮ ಕರುವಿಕೆ ಆಗಿರಲಿ ಸೈತಾನನ ಅರಿಯದೆ ನಮ್ಮ ಮಾತು ನಮ್ಮ ನಡತೆ ನಮ್ಮ ಸ್ವಭಾವಗಳಲ್ಲಿ ನಮ್ಮ ಮನೆಯಲ್ಲಿ ನಾವು ಅದು ಉಪಯೋಗಿಸ್ತೇವೆ ಸಮಾಜದಲ್ಲಿ ಉಪಯೋಗಿಸ್ತೇವೆ ಕೊನೆಗದು ಸಭೆಗೆ ಬರ್ತದೆ ಕ್ರಿಸ್ತನಿಗೆ ಗಾಯ ಮಾಡಿದ್ರು ಶಿಲುಬೆಗೆ ಹಾಕಿದ್ರು ನಮಗೆ ಬೇಸರ ಇಲ್ಲ ಇಂಥ ರೀತಿಯ ಅನುಭವ ಯಾವ ಕಾರಣಕ್ಕೆ ಯಾರಿಗೂ ಬರಬಾರ್ದು ಅದಕ್ಕಿಂತ ರಕ್ಷಣೆ ಹೊಂದದೇ ಇದ್ದರೆ ಒಳ್ಳೆಯದು ಅಂತೇಳಿ ತಿಳ್ಕೊಳ್ಳೋಣ ನಮ್ಮ ಜೀವದಲ್ಲಿ ದೇವರು ನಮ್ಮನ್ನು ಕರೆದು ಸತ್ಯಕ್ಕಾಗಿ ವಾಕ್ಯಕ್ಕಾಗಿ ದೇವ್ರು ತಾನೇ ನಮ್ಮನ್ನು ನಡೆಸಲಿ ಈ ಮಾತುಗಳನ್ನು ಆಶ್ರವಿಸಲಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪ ದೇವರೇ ನಿನ್ನ ಜೀವುಳ್ಳ ವಾಕ್ಯಕ್ಕಾಗಿಯೂ ಮಾತ್ರವಲ್ಲ ಲೋಕದಲ್ಲಿ ನಡೀತಿರುವಂಥ ಘಟನೆಗಳ ತಿಳುವಳಿಕೆಯನ್ನು ನೀನು ಕೊಡುವಂಥ ನಿನ್ನ ಕೃಪೆಗಾಗಿರು ನಿನಗೆ ಸ್ತೋತ್ರ ಗರ್ಜಿಸ ಸಿಮೋದಪ್ಪ ಸೈತಾನನು ಅನೇಕ ರೀತಿಯಲ್ಲಿ ಕರ್ತನಮ್ಮನ್ನು ನುಂಗು ಹಾಕುವಂಥ ಪರಿಸ್ಥಿತಿಯಲ್ಲಿರುವಾಗ ಅವನ ತಂತ್ರರೋಪಗಳನ್ನು ತಿಳಿದು ನಾವು ನೀನು ಕೊಡುವಂಥ ಸರ್ವಾಯುಗಳನ್ನು ಧರಿಸಿಕೊಂಡು ನಿಲ್ಲಕ್ಕಾಗುವಂತೆ ನೀ ಕೃಪೆ ಕೊಡು ಅಡ್ಡಿಪಡಿಸಿದ ಸೈತಾನ ಕಾರ್ಯಗಳು ಯೇಸುವಿನ ಲಯ ಆಗಲಿ ನಿನ್ನ ಕೃಪೆಯನ್ನು ನಡೆಸು ನಿನ್ನ ಸಾಧ್ಯತಿಯಲ್ಲಿ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಹೊಸ ಅನುಭವವನ್ನು ಕೊಟ್ಟು ನಿನ್ನ ಮಕ್ಕಳಾಗಿ ನಿನ್ನ ಗುಣಲಕ್ಷಣ ಹೇಳಲಿಕ್ಕಾಗುವಂತೆ ನೀ ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವೆ ನಾ ಆಮೇಲೆ